ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಶ್ರೇಯ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಸ್ಪೆಷಲ್ ಮಾಮ್ ಆಗಿರುವಂತಹ ವಿನುತಾ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ವಿನುತಾ ಶೆಟ್ಟಿ ಅವರೇ, ವಿ ಆರ್ ವೆಲ್ಕಮಿಂಗ್ ಯು ಟು ದ ಪ್ರೋಗ್ರಾಮ್ ವಾವ್ ಮಾಮ್ಸ್ ಕಾರ್ಯಕ್ರಮಕ್ಕೆ. ತಮಗೆ ಹೃತ್ಪೂರ್ವಕವಾದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಹೇಗೆ ಅನಿಸ್ತಿದೆ ಮ್ಯಾಮ್ ನಿಮ್ಗೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು? ತುಂಬಾನೇ ಖುಷಿ. ಆಕ್ಚುಲಿ ಇದು ಅನ್ಎಕ್ಸ್ಪೆಕ್ಟೆಡ್, ಓಕೆ, ಬಟ್ ನನಗೆ ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ನಿಮ್ಮೊಟ್ಟಿಗೆ ಮಾತಾಡೋದಂದ್ರೆ ಏನೋ ಇಂಟ್ರೆಸ್ಟಿಂಗ್ ಬೋರಿಂಗ್ ಅಂತ ಅನ್ಕೊಂಡ್ ಬಂದ್ರ? ಅಲ್ಲ, ಕಮ್ ಪ್ರಿಪೇರ್ಡ್ ಅಂತ ಏನು ಹೇಳಿರ್ಲಿಲ್ಲ. ಸೊ ನಮ್ಮ ಪ್ರಶ್ನೆಗಳನ್ನ ಶುರು ಮಾಡೋಣ. ಸರಿ ಮ್ಯಾಮ್. ಎಸ್. ಸೊ ಮ್ಯಾಮ್, ಬೇಸಿಕಲಿ ನೀವು ಸ್ಪೆಷಲ್, ನಿಮ್ದು ಸ್ಪೆಷಲ್ ಮೆಮೊರೀಸ್ ಇರುತ್ತೆ ಚೈಲ್ಡ್ಹುಡ್ ಇಂದ ನಿಮ್ ಜರ್ನಿ ಒಂದು ಮಾಮ್ ಆಗೋವರೆಗೆ, ಕರೆಕ್ಟಾ? ಸೊ ಹೌ ಡಿಡ್ ಯುವರ್ ಚೈಲ್ಡ್ಹುಡ್ ಗೋ ಮ್ಯಾಮ್? ಚೈಲ್ಡ್ಹುಡ್ ಅಂತ ಹೇಳಿದ್ರೆ ನಮ್ಗೆ ಅಣ್ಣ ಮತ್ತು ತಮ್ಮ, ಹಾಗೆ ಹೆಚ್ಚಾಗಿ ಆಡಿದ್ದೆಲ್ಲ ಅಣ್ಣನವರೊಟ್ಟಿಗೆ. ನಿಮ್ದು ಲಗೋರಿ, ಮರಕೋತಿ ಅಂತದೆಲ್ಲ ಆಡಿದ್ದು, ಬಟ್ ತುಂಬಾ ಎಂಜಾಯ್ ಮಾಡಿದ್ದೆ. ನೆರೆಹೊರೆ ಇರ್ಬೋದು, ಆಮೇಲೆ ನಮ್ದು ಆತರ ತಂತ್ರ ನೆರೆಹೊರೆ ಹೇಗಿತ್ತು ಅಂತ ಹೇಳಿದ್ರೆ ಎಲ್ಲ ಕಾಸ್ಟ್ನವರು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್. ಸೊ ನಮ್ಗೆ ಒಳ್ಳೆ ಇಂಟ್ರಾಕ್ಷನ್ ಇತ್ತು, ಆಮೇಲೆ ಒಳ್ಳೆ ರಿಲೇಷನ್ಶಿಪ್ ಇತ್ತು. ಸೊ ಅದೆಲ್ಲ ನಮ್ಗೆ ಈಗಲೂ ಕೂಡ ಆ ಚೈಲ್ಡ್ಹುಡ್ ಏನು ನಮ್ದು ಫೌಂಡೇಶನ್ ಇದೆ, ಅದು ಈಗಲೂ ಕೂಡ ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾ ಇದೆ ಅಂತ ನನಗೆ ಫೀಲ್ ಆಗ್ತದೆ. ಓಕೆ. ಸೊ ಚೈಲ್ಡ್ಹುಡ್ ಅಲ್ಲಿ ತುಂಬಾ ಮೆಮೊರೇಬಲ್ ಅಂತ ಇರೋ ಒಂದು ಡೇ ಹೇಳಿ ಮ್ಯಾಮ್. ಯಾವ್ದೊಂದು ಡೇ ಯು ವಾಂಟ್ ಟು ರೀಕಾಲ್ ಅಗೇನ್? ಹಾ, ಮೆಮೊರೇಬಲ್ ಡೇಯಾ? ಯಾವತ್ತೂ ನೆನಪಲ್ಲಿರೋದು ಒಂದು ಮೊಮೆಂಟ್. ನಮ್ಗೆ ಸ್ಕೂಲ್ ಅಲ್ಲಿ ಇರುವಾಗ ಸೈಂಟ್ ಜೋನ್ಸ್ ಅಂತ ಹೇಳಿ ಶಂಕರ್ಪುರ, ನಮ್ದು ಶಂಕರ್ಪುರ ಮಲ್ಲಿಗೆಗೆ ಫೇಮಸ್, ನಿಮ್ಗೆ ಗೊತ್ತಿರ್ಬೋದು. ಅಲ್ಲಿ ಸೈಂಟ್ ಜೋನ್ಸ್ ಅಲ್ಲಿ ಕಲಿತದ್ದು ನಾನು. ಆ ಹೊತ್ತಿಗೆ ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಅಣ್ಣ ಇದ್ದ, ಸಿಕ್ಸ್ತ್ ಅಲ್ಲಿ ನಾನಿದ್ದೆ. ಆಗ ಒಂದು ಡ್ರಾಮಾ ಇತ್ತು ಭಗತ್ ಸಿಂಗ್ ಅಂತ ಹೇಳಿ, ಅದರಲ್ಲಿ ಅಣ್ಣ ಭಗತ್ ಸಿಂಗ್ ರೋಲ್ ಪ್ಲೇ ಮಾಡ್ತಾ ಇದ್ದ. ಓಕೆ. ತುಂಬಾ ಅಂದ್ರೆ ಈಗ್ಲೂ ನೆನಪಿದೆ ಅದು, ಆಕ್ಟಿಂಗ್ ಆಗ್ಲಿ ಎಲ್ಲರದ್ದು. ಸೊ ಎಲ್ಲ ಭಗತ್ ಸಿಂಗ್ ನಿಮ್ಗೆ ಗೊತ್ತಿದೆ ಅಲ್ಲ, ಲಾಸ್ಟ್ಗೆ ಅವರಿಗೆ ಶಿಕ್ಷೆ ಆಗ್ತದೆ. ನಾನು ಹಿಂದೆ ಹಿಂದ್ಗಡೆ ಕುತ್ಕೊಂಡು ನೋಡ್ತಾ ಇದ್ದೆ ಎಲ್ಲ, ತುಂಬಾ ಇನ್ವಾಲ್ವ್ ಆಗಿದ್ದೆ. ಸೊ ಎಲ್ಲ ಪ್ರೋಗ್ರಾಮ್ ಆಗುವಾಗ ಗಲ್ಲು ಶಿಕ್ಷೆ ಆಗುವಾಗ ನನ್ಗೆ ಭಯ, ಅಯ್ಯೋ ನಿಜವಾಗಿ ನನ್ನ ಶಿಕ್ಷೆ ಆಗ್ಬಿಟ್ರ ಅಂತೇಳಿ ನಾನ್ ಅಲ್ಲಿಂದ ಓಡಿ ಹೋಗಿ ಹಿಂದಿನಿಂದ ನೋಡಿ ಬಂದಿದ್ದೆ. ಅಂದ್ರೆ ಅಣ್ಣ ಇದ್ದಾನಲ್ಲ, ನಿಜವೇ ಸಾಯಿಸ್ಲಿಲ್ಲ ಅಂತೇಳಿ. ಅಂದ್ರೆ ಅಷ್ಟು ಇಮೋಷನಲ್ ಆಗಿ ಆ ಸೀನ್ ನಿಮ್ಮನ್ನ ಇದು ನನಗೆ ಅದು ನೆನಪಿದೆ. ಸೊ ಚೈಲ್ಡ್ಹುಡ್ ಅಲ್ಲಿ ತುಂಬಾ ಮೆಮೊರೇಬಲ್ ಡೇ ಅಂದ್ರೆ ಅದೇ ನನ್ಗೆ. ಅದೇ ನಿಮ್ಗೆ ಅದನ್ನ ಬಿಟ್ರೆ ಮ್ಯಾಮ್, ಅಂದ್ರೆ ಇನ್ ಚೈಲ್ಡ್ಹುಡ್ ಯು ಡೋಂಟ್ ವಾಂಟ್ ಟು ರಿಮೆಂಬರ್ ದಟ್ ಡೇ. ಆ ಡೇ ನನಗೆ ನೆನಪಾಗೋದೇ ಬೇಡ ಅಂತ ಆಗಿರುವಂತಹ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಇದೆಯಾ? ಆತರ ಯಾವ್ದು ಇಲ್ಲ. ಇಲ್ಲ. ಸೊ ಚೈಲ್ಡ್ಹುಡ್ ಚೆನ್ನಾಗಿ ಹೋಗಿದೆ, ಚೆನ್ನಾಗಿ ಹೋಗಿದೆ. ಯಾವತ್ತು ನನ್ಗೆ ಇಲ್ಲ ಇದು ನನ್ನ ಲೈಫ್ ಅಲ್ಲಿ ಆಗಿರಬಾರ್ದಿತ್ತು ಅಂತ ನನ್ಗೆ ಯಾವತ್ತು ಫೀಲ್ ಆಗಲಿಲ್ಲ. ಸೊ ಬೇಸಿಕಲಿ ನಿಮ್ ಚೈಲ್ಡ್ಹುಡ್ ನೀವು ಲಗೋರಿ ಆಟ ಆಡ್ತಾ ಬೋಲ್ಡ್ ಆಗಿ ಅಣ್ಣ ಜೊತೆ ಎಲ್ಲ ಆಟ ಆಡ್ತಾ ಟಾಮ್ ಬಾಯ್ ತರ ಇದ್ದು ಎಲ್ಲದನ್ನ ಫೇಸ್ ಮಾಡ್ತಾ ಸ್ಮೂತ್ ಆಗಿ ಹೋಗಿದೆ ಅಂತ. ಸೊ ನಿಮ್ ಸ್ಕೂಲಿಂಗ್ ಹೇಗೆ ಹೋಯ್ತು ಮ್ಯಾಮ್? ನಾನು ಅದೇ ಹೇಳಿದ್ದೆ, ಶಂಕರ್ಪುರದಲ್ಲಿ ಅಂಗನವಾಡಿ ಸ್ಕೂಲಿಗೆ ಸ್ವಲ್ಪ ಬೇಗ ಸೇರಿಸಿದ್ರು. ಅಂದ್ರೆ ಅಣ್ಣ ನನಗಿಂತ 1 ಇಯರ್ ಸ್ವಲ್ಪ ದೊಡ್ಡದಿದ್ರು, ಅವರಿಗೆ ಎಲ್ಲರೊಟ್ಟಿಗೆ ಮಾತಾಡದಂದ್ರೆ ಅಷ್ಟಿಷ್ಟ ಅಲ್ಲ, ಅಂದ್ರೆ ಸ್ವಲ್ಪ ರಿಸರ್ವ್ಡ್ ಇದ್ರು ಆ ಹೊತ್ತಿಗೆ. ಈಗ ಹಾಗೆ ಅಮ್ಮನಿಗೆ ಈಗ ಇತ್ತು ಯಾರಾದ್ರೂ ಒಂದು ಒಟ್ಟಿಗೆ ಬೇಕಲ್ಲ ಅಂತ ಹೇಳಿ ನನ್ನನ್ನು ಸ್ವಲ್ಪ ಬೇಗವೇ ಸೇರಿಸಿದ್ರು. ಹಾಗೆ ಸ್ಕೂಲ್ ಡೇಸ್ ನನ್ಗೆ ಶಂಕರ್ಪುರದಲ್ಲಿ ತುಂಬಾನೇ ಒಳ್ಳೇದಾಗಿತ್ತು. ನಮ್ದು ಫ್ರೆಂಡ್ಸ್ ಇರ್ಲಿ, ಟೀಚರ್ಸ್ ಇರ್ಲಿ, ಈಗ್ಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇವೆ. ಟೀಚರ್ಸ್ ಎಲ್ಲ ಒಳ್ಳೆ ಸಪೋರ್ಟ್ ಎಲ್ಲ ಇತ್ತು. ಎಲ್ಲ ಹೌದು ಹೌದು. ಸೊ ಬೇಸಿಕಲಿ ನೀವು ನಿಮ್ಮ ಅಣ್ಣನಿಗೆ ಕಂಪನಿ ಕೊಡ್ಲಿಕ್ಕೆ ಅಮ್ಮ ಬೇಗ ಕಳಿಸಿ, ಬೇಗ ಕಳಿಸಿ, ಎಜುಕೇಶನ್ ಕೂಡ ಆಯ್ತು ಬೇಗ ಆಯ್ತು. ಸೊ ಸ್ಕೂಲಿಂಗ್ ವಾಸ್ ಆಲ್ಸೋ ಆಸಮ್. ಸೊ ಮ್ಯಾಮ್, ನಿಮ್ಗೆ ಈ ತರ ಯಾವಾಗಾದ್ರೂ ಅನ್ಸಿದ್ಯಾ ಅಂದ್ರೆ ಐ ಶುಡ್ ಹ್ಯಾವ್ ಬೀನ್ ಬಾಯ್ ಅಂತ? ಒಂದು ಯಾವಾಗಾದ್ರೂ ಒಂದು ದಿವಸ ಯಾವ್ದೋ ಒಂದು ಸಿಚುವೇಶನ್ ಬಂದಾಗ ಏ ನಾನು ಹುಡುಗಿ ಆಗುವ ಬದಲು ಹುಡುಗ ಆಗ್ತಿದ್ದೆ? ಇಲ್ಲ, ನನ್ಗೆ ಆತರ ಯಾವತ್ತ ಅನ್ಸಿಲ್ಲ. ಯಾಕೆಂದ್ರೆ ನಂದು ಮನೆಯಲ್ಲಿ ಹುಡುಗಿಗೆ ಈ ತರ ಅಂತ ಹೇಳಿ ಏನೋ ಬೌಂಡ್ರಿ ಅಥವಾ ರೆಸ್ಟ್ರಿಕ್ಷನ್ ಇರ್ಲಿಲ್ಲ. ಓಕೆ. ಹಾಗಾಗಿ ನನ್ಗೆ ಏನೋ ಆತರ ಇವತ್ತಿನವರೆಗೆ ಕೂಡ ಮನಸ್ಸಲ್ಲಿ ಇಷ್ಟ ನಾನು ಹುಡುಗ ಆಗಿರ್ಬೇಕಿತ್ತೋ ಏನೋ ಅಂತ ಹೇಳಿ ನನ್ಗೆ ಖಂಡಿತ ಎವ್ರಿಥಿಂಗ್ ಹೋಯ್ತು.
ಸೊ ಬೇಸಿಕಲಿ ಮ್ಯಾಮ್ ಈಗ ಸ್ಕೂಲಿಂಗ್ ಆಯ್ತು ನಮ್ದು, ನೋಡಿದ್ವಿ ನಮ್ ನಿಮ್ ಸ್ಕೂಲಿಂಗ್ ಸಖತ್ ಜಾಲಿ ಮಾಡಿಯೇ ಬಂದಿದ್ದೀರಾ ಅಂತ. ಜಾಲಿ ಅಂತ ಅಲ್ಲ ಬಟ್ ಮೆಮರಿಬಲ್ ಇದೆ, ಚೈಲ್ಡ್ಹುಡ್ ಅಂತ ಹೇಳಿದಾಗ ಕಂಪ್ಲೀಟ್ ಮೆಮರಿಬಲ್ ಇದೆ, ಅದರಲ್ಲಿ ಯಾವುದು ಡ್ರಾಬ್ಯಾಕ್ಸ್ ಏನಿಲ್ಲ. ಮಾಮಿನ ಸುಮಾರು ಲೂಟಿ ಮಾಡ್ತಿದ್ರ ಮ್ಯಾಮ್? ಲೂಟಿ ಅಂತ ಹೇಳಿದ್ರೆ ಅವರೊಟ್ಟಿಗೆ ಸೇರ್ಬಿಟ್ಟು ನಾವು ಮಾಡ್ತಿದ್ವಿ ಕಿಡ್ಸ್ ಅಂತ ಹೇಳಿದ್ಮೇಲೆ, ಸಣ್ಣ ತಮ್ಮನವ್ರ ಜೊತೆ ಸ್ವಲ್ಪ ಜಾಸ್ತಿ ಗಲಾಟೆ ರೂಟಿ. ಸೊ ಬೇಸಿಕಲಿ ಮ್ಯಾಮ್ ನಿಮ್ದು ಕಾಲೇಜ್ ಡೇಸ್ ಅಲ್ಲಿ ಹೇಗ್ ಹೋಯ್ತು, ನಿಮ್ದು ಕಾಲೇಜ್ ಡೇಸ್ ಎಜುಕೇಶನ್ ಹೇಗೆ? ನಂದು ಪಿ ಯು ಸಿ ನಾನು ಪದವ್ ಅಂತ ಹೇಳಿ ಇಂದು ಜೂನಿಯರ್ ಶಿರ್ವದಲ್ಲಿ ಆಯ್ತು, ಕಾಮರ್ಸ್ ತಗೊಂಡೆ. ಅಲ್ಲಿ ಕಾಲೇಜಿಗೆ ನಾನು ಟಾಪರ್ ಆಗಿದ್ದೆ ಆ ಟೈಮ್, ಗುಡ್ ಒನ್ ಅಂದ್ರೆ ಆ ಟೈಮ್ ಅಲ್ಲಿ ಟಾಪರ್. ಈಗ ಎಲ್ಲ ನಿಮ್ದು 85-90 ಎಲ್ಲ ಏನ್ ಲೆಕ್ಕಕ್ಕೆ ಎಲ್ಲ 100 ತಗೊಳ್ಳೋರು ಇರುತ್ತೆ ಆ ಟೈಮ್. ಇದು ಎಜುಕೇಶನ್ ಅಷ್ಟೇ ಟಫ್ ಇತ್ತಲ್ವಾ? ಹೌದು. ಸೊ ಆ ಟೈಮ್ ಅಲ್ಲಿ ಟಾಪರ್ ಅಂತ ಹೇಳಿದ್ರೆ ಈಗದಕ್ಕೆ ಈಕ್ವಿವಲೆಂಟ್ ಆಗದೇ ಇಲ್ಲ. ಹೌದು. ಆಮೇಲೆ ಗ್ರಾಜುಯೇಷನ್ ನನ್ಗೆ ಅಲ್ಲೇ ಮಾಡ್ಲಿಕ್ಕಿತ್ತು, ಬಟ್ ನಂದ ಅಪ್ಪ ಕಲಿತದ್ದು ಪೂರ್ಣ ಪ್ರಜ್ಞಾ ಕಾಲೇಜ್ ಪಿಪಿಸಿ, ಹಾಗೆ ನಂದ ಅಪ್ಪನಿಗೆ ಆಸೆ ಇತ್ತು ನೀನು ಅಲ್ಲಿಗೆ ಕಾಲೇಜ್ ಹೋಗ್ಬೇಕಂತ ಹೇಳಿ. ಸೊ ಅಲ್ಲಿಗೆ ಪಿಪಿಸಿ ಅಲ್ಲಿ BBM ಮಾಡಿದೆ. BBM ಮಾಡಿದ್ಮೇಲೆ ನನ್ಗೆ ಮಾಸ್ಟರ್ಸ್ ಮಾಡು ಅಂತ ಏನು ತಲೆಯಲ್ಲಿ ಇರ್ಲಿಲ್ಲ, ಆದ್ರೂ ಏನೋ MBA ಮಾಡ್ಲಿಕ್ಕೆ ಅಪರ್ಚುನಿಟಿ ಸಿಕ್ಕಿತ್ತು. MBA ಮಾಡಿದ್ದೆ, ಅದು ಕೂಡ ಪೂರ್ಣ ಪ್ರಜ್ಞದಲ್ಲೇ ಮಾಡಿದೆ. ಡಿಗ್ರಿಯಿಂದ MBA ಕೂಡ ನಾನು ಪೂರ್ಣ ಪ್ರಜ್ಞದಲ್ಲೇ ಮಾಡಿದ್ದೆ ಎಜುಕೇಶನ್. ಸೊ ಎಜುಕೇಶನ್ ಡೀಟೇಲ್ ಅಂದ್ರೆ ಕಾಲೇಜಲ್ಲೂ ಸುಮಾರು ಫ್ರೆಂಡ್ಸ್ ಇಲ್ಲ? ಇಲ್ಲ ಇಲ್ಲ, ನಾನು ನಿಜವಾಗಿ ಹೇಳ್ಬೇಕಂತ ಹೇಳಿದ್ರೆ ಆಕ್ಟಿವ್ ಆದದ್ದು ತಾಯಿ ಆದ್ಮೇಲೆ. ಕಾಲೇಜ್ ಡೇಸ್ ಅಲ್ಲಿ ಈಗ ನಂದು ಫ್ರೆಂಡ್ಸ್ ಎಲ್ಲ ನೋಡ್ಬೋದು, ನಾನು ಮಾತಾಡುದು ಅಷ್ಟೇನ್ ಮಾತಾಡುದು ಈ ತರ ಎಲ್ಲ ಫ್ರಾಂಕ್ಷ ವೇದಿಕೆಗೆ ಹತ್ತೋದು ಮಾತಾಡೋದು ಅಷ್ಟೇನು ನಾನು ಖಂಡಿತ ಇರ್ಲಿಲ್ಲ ಅವತ್ತಿಗೆ. ಓಕೆ, ಆ ಟೈಮಲ್ಲಿ ಹೇಗೆ ಖಾಲಿ ಕಲಿಯೋದ್ರಲ್ಲಿ ಮಾತ್ರ ಇದ್ರ ಮ್ಯಾಮ್ ಅಥವಾ ಬೇರೆ ಕಲ್ಚರಲ್ ಆಕ್ಟಿವಿಟೀಸ್? ಕಲ್ಚರಲ್ ಕೂಡ ನಾನು ಅದೇ ಹೇಳಿದ್ದ, ನಾನು ಅಷ್ಟು ಆಕ್ಟಿವ್ ಇರ್ಲಿಲ್ಲ. ಕಲ್ಚರ್ ಸ್ಟಡೀಸ್ ಅಲ್ಲಿ ನಾನು ಇದ್ದೆ, ಸ್ಕೋರ್ ಮಾಡ್ತಾ ಇದ್ದೆ. ಆಮೇಲೆ ಕಲ್ಚರಲ್ ಅಲ್ಲಿ ಸ್ಕೂಲ್ ಡೇಸ್ ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡಿದ್ದೆ, ಆದ್ರೆ ಗ್ರಾಜುಯೇಷನ್ ಡಿಗ್ರಿ ಟೈಮ್ ಅಲ್ಲಿ ನಾನು ಸ್ಪೋರ್ಟ್ಸ್ ಅಲ್ಲೆಲ್ಲ ಸ್ವಲ್ಪ ಕಲಿಯೋದ್ರಲ್ಲಿ ಜಾಸ್ತಿ ಫೋಕಸ್ ಮಾಡ್ತೀವಿ. ಜಾಸ್ತಿ ಅಂತಂತನೂ ಅಲ್ಲ, ಅವರೇಜ್ ಆಗಿ ಹೋಗ್ತಾ ಇತ್ತು ಕಾಲೇಜ್, ಎಂಜಾಯ್ ಮಾಡಿ. ಒಂದು ಸೆಲೆಕ್ಟೆಡ್ ಒಂದು ಫ್ರೆಂಡ್ಸ್ ಇದ್ರು, ಆಗ ಫ್ರೆಂಡ್ಸ್ ಕೂಡ ಕಮ್ಮಿ ನನ್ಗೆ, ಕ್ವಾಲಿಟಿ ಫ್ರೆಂಡ್ಸ್ ಇದ್ರು. ಒಂದು 4 ಮಂದಿ ಇದ್ವಿ ನಾವು, ನಾವೇ ಹೋಗುದು ಬರೋದು, ಆತರ ನಮ್ಮ ನಮ್ಮ ಪ್ರಪಂಚದಲ್ಲಿ ನಾವು ಖುಷಿಯಾಗಿದ್ವಿ. ಹೌದು. ಸೊ ನಿಮ್ಗೆ ಬೇಸಿಕಲಿ ನಿಮ್ದು ಕಾಲೇಜ್ ಮೆಮರೀಸ್ ಚೆನ್ನಾಗಿ? ಹಾ, ಪರವಾಗಿಲ್ಲ. ಹೌದು. ಸೊ ಮ್ಯಾಮ್ ನಿಮ್ಗೆ ಹೇಗ್ ಅನಿಸ್ತಿದೆ ಅಂದ್ರೆ, ದಟ್ ಮೊಮೆಂಟ್ ವೆನ್ ಯುವರ್ ಪೇರೆಂಟ್ಸ್ ಟೋಲ್ಡ್ ಲೈಕ್ ಹಾ ಮದ್ವೆ ಆಗೋ ಟೈಮ್ ಬಂತು, ಸೊ ವೇ ಯು ರೆಡಿ ಫಾರ್ ಇಟ್? I was ready for it. So ಮದುವೆ ಕೂಡ ನನ್ಗೆ ಏನಂತ ಹೇಳಿದ್ರೆ, ಓಕೆ ಏಜ್ ಅದೇ ಪೇರೆಂಟ್ಸ್ ಅವ್ರಿಗೆ ಇರ್ತದೆ, ನಾನು ಒಬ್ಳೆ ಮಗಳು, ಈ ಟೈಮ್ ಅಲ್ಲಿ ಮದ್ವೆ ಆಗ್ಬೇಕು, ಸೊ ನಾನು ರೆಡಿ ಇದ್ದೆ ಆತರ. ಸೊ ನಿಮ್ಗೆ ನಿಮ್ಗೆ ಅನಿಸ್ಲಿಲ್ಲ ಬೇಡಪ್ಪ ಈಗ ಮ್ಯಾರೇಜ್ ಎಲ್ಲ ಬೇಡ ಆತರ? ಕೆಲವೊಮ್ಮೆ ಅನಿಸಿದ್ದೆ ನನ್ಗೆ, ಅಂದ್ರೆ ನಾನು ಟೀಚಿಂಗ್ ಗೆ ಎಂಟರ್ ಆಗಿದೆ ಅಷ್ಟೊತ್ತಿಗೆ. ನಂದು MBA ಆದ ಕೂಡಲೇ ನಂಗೆ MBA ಒಂದು ಮೇ ಅಲ್ಲಿ ನಮ್ದು MBA ಮುಗಿದಿದೆ ನನ್ಗೆ, ಒಂದು ಸೆಪ್ಟೆಂಬರ್ ಅಲ್ಲೇ ನಾನು ಶ್ರೀನಿವಾಸ್ ಅಲ್ಲಿ ಜಾಬ್ಗೆ ಜಾಬ್ ಮಾಡ್ತಾ ಇದ್ದೆ. ಸೊ 1 ಇಯರ್ ಆಲ್ಮೋಸ್ಟ್, 1 ಇಯರ್ ಅಲ್ಲ 2.5 years ಆಗಿತ್ತು. ಸೊ ಇಟ್ ವಾಸ್ ಅರೌಂಡ್ 2.5 years ಅಲ್ಲ. ಸೊ ನಂಗೆ ಓಕೆ ಅಂತ ಅನ್ಸಿ, ಈಗ ಆಗ್ಬಹುದು ಮದ್ವೆ ಆಗ್ಬಹುದು. ಸೂನ್ ಆಫ್ಟರ್ ಗ್ರಾಜುಯೇಷನ್ ನೀವು ಒಂದು 2 ಇಯರ್ಸ್ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿ ಮತ್ತೆ ಯು ಟುಕ್ ಅ ಡಿಸಿಷನ್ ಟು ಗೆಟ್ ಮ್ಯಾರೇಜ್ ಅಂತ ಹೇಳ್ಬಹುದು. ಸೊ ನಿಮ್ದು ವರ್ಕಿಂಗ್ ಜರ್ನಿ ಹೇಗಿತ್ತು ಮ್ಯಾಮ್ ಅಂದ್ರೆ ಈ 2.5 ವರ್ಷ ನೀವು ಏನು? 2011 ಅಲ್ಲಿ MBA ಆಯ್ತು. 2011 ಅಲ್ಲಿ ಸೆಪ್ಟೆಂಬರ್ ಅಲ್ಲಿ ನಾನು ಶ್ರೀನಿವಾಸ್ ಅಲ್ಲಿ MBA ಡಿಪಾರ್ಟ್ಮೆಂಟ್ ಅಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡಿಕೆ ಸ್ಟಾರ್ಟ್ ಮಾಡಿದೆ. ನಂದು ಫಿನಾನ್ಸ್ ಸ್ಪೆಷಲೈಸೇಷನ್ ಇತ್ತು. ಸೊ ಅದೇ ಫೀಲ್ಡ್ ಅಲ್ಲಿ ಸಬ್ಜೆಕ್ಟ್ಸ್ ಎಲ್ಲ ತಗೊಳ್ತಾ ಇದ್ದೆ ನಾನು. ಒಂದು ಅದೇ 2.5 ವರ್ಷ ಆದ್ಮೇಲೆ ಮದ್ವೆ ಆಯ್ತು. ಮದುವೆ ಆದ್ಮೇಲೆ ನನ್ಗೆ ಕೆಲವು ಕಾರಣಗಳಿಂದ ಗ್ಯಾಪ್ ತಗೊಳ್ಬೇಕಾಗಿತ್ತು ನನಗೆ, ಅಂದ್ರೆ ಡೆಲಿವರಿ ಟೈಮ್ ಅಲ್ಲಿ ಬೆಡ್ ರೆಸ್ಟ್ ಇರೋದ್ರಿಂದ. ಸೊ ಇದು ಸ್ಕೂಲ್, ಇದು ಏನು ಜಾಬ್ ಮಾಡುವಲ್ಲಿ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಕಂಪ್ಲೀಟ್ ಆಗಿ? ಜಾಬ್ ಅಲ್ಲಿ ನನ್ಗೆ, ಯಾಕಂದ್ರೆ ಸ್ಕೂಲ್ ಅಲ್ಲಿ ಕೂಡ ಟೀಚರ್ಸ್ ಎಲ್ಲ ಹೆಚ್ಚಾಗಿ ಟೀಚರ್ಸ್ ನಂಗೆ ದೊಡ್ಡದ್ಮೇಲೆ ಏನಾಗ್ತೀಯ ನೀನು, ಆಗ ನಂದು ತರ ಟೀಚರ್ ಆಗ್ತದೆ ಅಂತ ಹೇಳಿ ಅಚೀವ್ ಮಾಡಿದ್ರಿ ಅಂತ ಹೇಳಿ. ಸೊ ಬೇಸಿಕಲಿ ನಿಮ್ಗೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಕಂಪ್ಲೀಟ್ ಆಗಿತ್ತು ವೆನ್ ಯು ಗಾಟ್ ದಿ ಜಾಬ್ ಆಸ್ ಅ ಲೆಕ್ಚರರ್. So ma'am, like after marrying, everybody will have a second phase anta helbodu, being a mother and all. How did you feel when you first time came to know like yes, conceive agidira? How was that feeling? Were you ready for it? Ellrigu sahaja alla andre ready irthivo illvo annadakkinte hele conceive agideve anta helidre adond khushiye bere. Khandita ella thai ante ella henninante nangu kuda khandita khushi ittu. Okay, so basically nimma pregnancy days
ಎಂಜಾಯ್ ಮಾಡಿದ್ರ? ಅದ್ ಎಂಜಾಯ್ ಅಂತ ಹೇಳಿದ್ರೆ ಅದೇ ಪ್ರೆಗ್ನೆನ್ಸಿ ಅಂದ್ಮೇಲೆ ನಿಮ್ಗೆ ಕೆಲವರಿಗೆ ಒಂದೊಂದು ರೀತಿಯ ಅಂತ ಹೇಳ್ತಾರೆ, ವಿಶಸ್ ಇರ್ತದೆ. ಆಮೇಲೆ ಕೆಲವರಿಗೆ ಇವನ್ ಮೆಡಿಕಲಿ ಕೆಲವರಿಗೆ ವಾಮಿಟಿಂಗ್ ಆತರ ಎಲ್ಲ ಕೆಲವೆಲ್ಲ ತೊಂದ್ರೆ ಇದೆ. ಆತರ ನನ್ಗೆ ಆ ಎಲ್ಲ ಸ್ವಲ್ಪ ಔಟ್ ನನ್ಗೆ ಅದೇ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸ್ವಲ್ಪ ವಾಮಿಟಿಂಗ್ ಅಂತದೆಲ್ಲ ಜಾಸ್ತಿ ಇರ್ತಿತ್ತು. ಅದೊಂದು ಕಿರಿಕಿರಿ ಕಿರಿಕಿರಿ ಆಗ್ತಿತ್ತು, ಬಟ್ ಎಂಜಾಯ್ ಖುಷಿ ಇತ್ತು. ಸೊ ಹಸ್ಬೆಂಡ್ ಹೇಗೆ ಮ್ಯಾಮ್ ಕಂಪ್ಲೀಟ್ ಆಗಿ ಸಪೋರ್ಟ್? ಕಂಪ್ಲೀಟ್ ಆಗಿ, ಹೌದು ಕಂಪ್ಲೀಟ್ ಆಗಿ. ಯಾವುದೇ ಒಂದು ಆಕ್ಟಿವಿಟಿಗೆ ಹೋಗ್ತೇನೆ ಅಂತ ಹೇಳಿದ್ರು ಖಂಡಿತ ಅವರೆಲ್ಲ ಗಂಡನದ ಸಪೋರ್ಟ್ ಇದ್ರಿಂದ ನಾವು ಇಲ್ಲಿ ಬರ್ಲಿಕ್ಕೆ ಆಗ್ತದಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ತಾರೆ. ಸೂಪರ್ ಸೂಪರ್, ಬಿಕಾಸ್ ಎವ್ರಿ ವುಮನ್ ನೀಡ್ಸ್ ಸಂಬಡಿ ಟು ಸಪೋರ್ಟ್ ಹರ್ ಅಟ್ ಲೀಸ್ಟ್ ಬಿಹೈಂಡ್ ಇನ್ ಅದರ್ ವರ್ಲ್ಡ್ ವಿ ಆರ್ ದೇರ್. ಖಂಡಿತ, ಹೌದು. ಸೊ ಮ್ಯಾಮ್ ಐ ಹರ್ಡ್ ಲೈಕ್ ಯು ಹ್ಯಾವ್ ಅ ಸ್ಪೆಷಲ್ ಚೈಲ್ಡ್, ವಿಶೇಷ ಚೈಲ್ಡ್. ಹೌದು. ಸೊ How did you feel first day ನಿಮಗೆ ಈ ತರ ಗೊತ್ತಾದಾಗ, ಇದನ್ನ ಬೋಲ್ಡ್ ಆಗಿ ಹೆಂಗ್ ಫೇಸ್ ಮಾಡಿದ್ರಿ ಮ್ಯಾಮ್? ನಾನು ಅದೇ ಆಗ್ಲೇ ಹೇಳಿದೆ ಅಲ್ಲ, ನಾನು ಇಷ್ಟು ಬೋಲ್ಡ್ ಇರಲೇ ಇಲ್ಲ. ನಾನು ಯಾವತ್ತು ನನ್ನ ಮಗನಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಅಂದ್ರೆ ನಂದ ಮಗು ವಿಶೇಷ ಆದ ಕಾರಣದಿಂದ ನಾನು ಇವತ್ತಿಷ್ಟು ಬೋಲ್ಡ್ ಆಗ್ಲಿಕ್ಕೆ ಕಾರಣ ಅಂತ ನನ್ಗೆ ಯಾವತ್ತು ಅನ್ಸುತ್ತೆ. ಅಯ್ಯೋ ನನ್ನ ಮಗು ವಿಶೇಷ ಅಂತ ಹೇಳಿ ನೋವು ಎಲ್ಲರಿಗೂ ಇರೋದೆ, ಖಂಡಿತ ನೋವು ಆಗುತ್ತೆ. ನಾನು ಆಗಲ್ಲ ಅಂತ ಹೇಳಿದ್ರೆ ಅದು ನಾನು ಮನುಷ್ಯರೇ ಅಲ್ಲ ಅಲ್ಲ, ತಾಯಿ ಅಂತ ಹೇಳಿದ್ರೆ ಅದು ನೋವು ಇರ್ತದೆ. ಆದ್ರೆ ಅದರ ಜೊತೆ ನಾನು ಹೇಗೆ ಇಷ್ಟು ಗಟ್ಟಿಯಾಗಿದ್ರೆ ಅಂತ ಹೇಳಿದ್ರೆ ಇದೆ ಒಂದು ಮೈಂಡ್ ಸೆಟ್, ಅಂದ್ರೆ ತೊಂದರೆ ಆದ್ರೂ ಪರವಾಗಿಲ್ಲ, ಅವನಿಗೆ ತೊಂದರೆ ಆದ್ರಿಂದ ನಾನು ಇವತ್ತಿಷ್ಟು ಗಟ್ಟಿಯಾಗಿದ್ದೀನಲ್ಲ. ನಿಮ್ಮ ಅಚೀವ್ಮೆಂಟ್ಸ್ ಗೆ ಮೂಲ ಕಾರಣ ನಿಮ್ಮ? ಅದೇ ನನ್ಗೆ ಅಂದ್ರೆ ಗೊತ್ತಿರ್ಲಿಲ್ಲ ಮಗುವಿಗೆ ಹೀಗಾಯ್ತಂತ ಗೊತ್ತದೊಂದು ಸುಮಾರು ಒಂದು 6 ತಿಂಗಳ, ಹೌದು 6 ತಿಂಗಳೊತ್ತಿಗೆ. ಅದೇ ಫಸ್ಟ್ ಬೇಬಿ ಅಲ್ಲ, ಆಮೇಲೆ ನಾನು ಒಂದೇ ಹುಡುಗಿ, ನಮ್ಮ ಮನೆಯಲ್ಲಿ ಒಂದು ಎಷ್ಟೋ ವರ್ಷ ಆದ್ಮೇಲೆ ಪಾಪ ಬಂದದ್ದು, ಎಲ್ರು ಖುಷಿಯಲ್ಲೇ ಇದ್ವಿ. ಅದೇ ಒಂದು ದಿವಸ ಯಾರೊಂದು ನನ್ನ ತಂದೆಯೊಬ್ರು ಸರ್ ಒಬ್ರು ಸ್ಕೂಲ್ ಟೀಚರ್, ತಂದೆಯ ಸ್ಕೂಲ್ ಟೀಚರ್, ಒಂದು ಮುಸ್ಲಿಂ ಫ್ಯಾಮಿಲಿ ಅವರು, ಅವರು ಬಂದ್ಬಿಟ್ಟು ಹೀಗೆ ಮಗನ್ ನೋಡುವಾಗ ಹೇಳಿದ್ರು, ಹೀಗೆ ಸ್ವಲ್ಪ ಹೊತ್ತು ನೋಡಿದ್ರು, ಅವರಿಗೆಲ್ಲ ಮರಿ ಮೊಮ್ಮಕ್ಕಳು ಅವರೆಲ್ಲ ಇದ್ರಲ್ಲ, ಮಗುವಿಗೇನು ಪ್ರಾಬ್ಲಮ್ ಇದ್ಬೇಕು ಒಮ್ಮೆ ಕನ್ಸಲ್ಟ್. ಹೌದು, ಅಂದ್ರೆ ಐ ಕಾಂಟ್ಯಾಕ್ಟ್ ಅಷ್ಟು ಇರ್ಲಿಲ್ಲ ಮಗುವಿಗೆ. ಓಕೆ, ಆದ್ರೆ ನಮ್ಗೇನು ಖುಷಿಯಲ್ಲಿ ಹೌದು ಸ್ವಲ್ಪ ನಾವು ಒಂದು 6 ತಿಂಗಳ ಒಳಗೆ ಅಷ್ಟೇ. ಆಮೇಲೆ ನಮ್ಗೂ ಒಂದ್ ಮತ್ತೆ ನಮ್ಗೂ ಒಂಥರ ಹೌದಿರ್ಬೇಕಂತ ಅನ್ಸಿ ನಾವು ಡಾಕ್ಟರ್ ಹತ್ರ ತಗೊಂಡೋದ್ವಿ. ಇಲ್ಲೇ ಮಂಗಳೂರಲ್ಲಿ ಒಮ್ಮೆ ತೋರಿಸುವಾಗ ಡಾಕ್ಟರ್ ಹೇಳಿದ್ರು ಹೀಗೆ ತೋರಿಸು, ನಮ್ಗೆ ಅಷ್ಟರಿಗೆ ಏನಂತ ಗೊತ್ತಿಲ್ಲ, ನಮ್ದು ಫ್ಯಾಮಿಲಿಯಲ್ಲಿ ಕೂಡ ಯಾರಿಗೂ ಯಾರು ಕೂಡ ವಿಶೇಷ ಸ್ಪೆಷಲ್ ಚೈಲ್ಡ್ ಯಾರು ಇರಲಿಲ್ಲ, ಹಾಗಾಗಿ ನಮ್ಗೆ ಅದರ ಐಡಿಯಾ ಇರಲಿಲ್ಲ. ನೋಡಿರ್ತೇವೆ, ಅದರ ಹತ್ತಿರದಿಂದ ನಾವು ನೋಡಿರೋದಿಲ್ಲ ಅಲ್ಲ. ಹಾಗೆ ಆಸ್ಪತ್ರೆ ಕರ್ಕೊಂಡು ಹೋಗುವಾಗ ಡಾಕ್ಟರ್ ಹೇಳಿದ್ರು ಮಗುವಿಗೆ ಆಟಿಸಮ್ ಇರಬೇಕು ಅಂತ ಹೇಳಿದ್ರು. ನಂದು ಗಂಡ ಅಷ್ಟು ರೆಸ್ಪಾನ್ಸ್ ಮಾಡಿಲ್ಲ, ಮೇ ಬಿ ಅವರಿಗೆ ಅದು ಗೊತ್ತಿರ್ಲಿಲ್ಲ ಏನಂತ ಹೇಳಿ. ಬಟ್ ನಂಗೆ ಹೇಗಂತ ಹೇಳಿದ್ರೆ, ನಾವು ಕಾಲೇಜ್ ಡೇಸ್ ಅಲ್ಲಿ ಇರುವಾಗ ಒಂದು ಆಪ್ಕಿ ಅಂತರ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು, ಜಿ ಚಾನಲ್ ಅಲ್ಲಿ ಜಿ. ಓಕೆ, ಅದ್ರಲ್ಲಿ ನಾನು ಆಟಿಸಮ್ ಏನಂತ ನೋಡಿದ್ದೆ ನಾನು. ಆಟಿಸಮ್ ಅಂದ್ರೆ ಸ್ಪೆಷಲ್ ಚೈಲ್ಡ್ ಅಂತ ಹೇಳ್ಬಿಟ್ಟು ನಂಗೆ ಮುಂಚೆ ಗೊತ್ತಿತ್ತು. ಸೊ ಸಡನ್ ನಂಗೆ ಅದು ಏನ್ ಹೇಳ್ತಾರೆ, ನಂಗೆ ಅದು ಆಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಸ್ಟಾರ್ಟಿಗೆ. ಈಗ ಆಕ್ಸೆಪ್ಟ್ ಮಾಡಿರ್ಬಹುದು ನಾವು, ಆದ್ರೆ ಇನಿಷಿಯಲಿ ನಮ್ಗೆ ಅಯ್ಯೋ ಬೇಡ ಅದಿರ್ಬಾರ್ದು ಅದಿರ್ಬಾರ್ದು ಅಂತೇಳಿ ನಾನ್ ಅದೇ ಬಂದ್ಬಿಟ್ಟು ಒಮ್ಮೆಲೆ ನಾನು ತಲೆ ತಿರುಗಿ ಬಿದ್ದು ಬಿಪಿ ಲೋ ಆಗಿ, ಬಿಕಾಸ್ ನಂಗೆ ಗೊತ್ತಿತ್ತು ಅದೇನಂತ ಹೇಳಿ. ಸೊ ಅದು ಸ್ವಲ್ಪ ಪೇನ್ಫುಲ್ ನನ್ಗೆ ಇನ್ನೂ ಸಹ. ಅದೇ ನೀವು ಕೇಳಿದ್ರ ಚೈಲ್ಡ್ಹುಡ್ ಅದು ನೋವಿನ ದಿನ ಇದೆ ಅಂತ, ದೊಡ್ಡದಾದ್ಮೇಲೆ ಇದೆ ನನ್ಗೆ, ಅದೇ ಇದೆ ಪೇನ್ಫುಲ್ ಅಂದ್ರೆ ನನ್ಗೆ ಮಗುವಿಗೆ ಹೀಗೆ ಇದೆ ಅಂತ ಹೇಳಿ. ಮತ್ತೆ ಅದೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯ್ತು, ಟ್ರೀಟ್ಮೆಂಟ್ ಅದೇ ನಾವಿನ್ನು ಅದೇ ಬೋಟ್ ಅಲ್ಲಿ ಹೋಗ್ತಾ ಇದ್ದೇವೆ. ನಾನು ಆಕ್ಸೆಪ್ಟ್ ಮಾಡಿ ಆಗಿದೆ. ವಿಶೇಷ ತಾಯಿಯರು ಏನ್ ಮಾಡ್ಬೇಕಂತ ಹೇಳಿ, ಯಾರೇ ಇರ್ಲಿ ನೀವು ಎಷ್ಟರವರೆಗೆ ನಿಮ್ಮ ಮಗು ಸ್ಪೆಷಲ್ ಅಂತ ನೀವು ಆಕ್ಸೆಪ್ಟ್ ಮಾಡುದಿಲ್ವೋ ಅಲ್ಲಿವರೆಗೆ ನಿಮ್ಗೆ ಮಗುವನ್ನು ಮುಂದೆ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಮುಂದೆ ಹೋಗುದಿಲ್ಲ, ನೀವು ಅಲ್ಲೇ ಇರ್ತೀರಿ. ಆ ಮೆಂಟಾಲಿಟಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಚೈಲ್ಡ್ ಆಗಿ ತಾಯಿ ಆಗಿ ಆಗುದಿಲ್ಲ ನಮ್ಗೆ. ಈಗ ಕೆಲವರೆಲ್ಲ ಹೇಗೆ ಗೊತ್ತಾ, ಕೆಲವು ಸ್ಕೂಲ್ ಅಲ್ಲೆಲ್ಲ ನಮ್ಗೆ ಮಕ್ಕಳನ್ನು ನೋಡಿ ನೋಡಿ ಥೆರಪಿಯಲ್ಲೆಲ್ಲ ಗೊತ್ತಾಗ್ತದೆ, ನೋಡೋ ಓಕೆ ಈ ಮಗುಗೆ ಏನಾದ್ರು ಪ್ರಾಬ್ಲಮ್ ಇರ್ಬೇಕಂತ. ಬಟ್ ನಾವು ಸಡನ್ ಹೇಳಲಿಕ್ಕೆ ಆಗುದಿಲ್ಲ, ನಾವು ಹೇಳಿದ್ರು ಕೂಡ ಅವ್ರು ರೆಡಿ ಇರುದಿಲ್ಲ, ಇಲ್ಲ ಇಲ್ಲ ಹೇಳ್ತಾರೆ. ಆಗ ನಮ್ಗೆ ತಾಯಿ ಅಂದ್ಮೇಲೆ ಎಲ್ರು ತಾಯಿ ಅಲ್ಲ, ಅವರ ನೋವು ನಮ್ಗೆ ಸರ್ತಾಗ್ಬೇಕಲ್ಲ, ನಮ್ಗೆ ಚುಚ್ಚಿ ಹೇಳಲಿಕ್ಕೆ ನಮ್ಗೆ ಆಗುದಿಲ್ಲ. ಆದ್ರೆ ನಾವು ಆಕ್ಸೆಪ್ಟ್ ಮಾಡದಿದ್ರೆ ನಮ್ಗೆ ಏನು ಮತ್ತೆ ಮಾಡ್ಲಿಕ್ಕೆ ಸಾಧ್ಯ. ಹೌ ಲಾಂಗ್ ನೀವು ತಗೊಂಡ್ರಿ ಮ್ಯಾಮ್ ಅಂದ್ರೆ ಇದನ್ನ ಆಕ್ಸೆಪ್ಟ್ ಮಾಡ್ಲಿಕ್ಕೆ, ನಿಮ್ಮ ಸ್ಪೆಷಲ್ ಚೈಲ್ಡ್ ಅಂತ? ಆಕ್ಸೆಪ್ಟ್ ಅಂತ ಹೇಳಿದ್ ನಾನು ಅದ್ ಹೇಳಿದೆ, ಆಟಿಸಮ್ ಅಂತ ಹೇಳಿದ್ರು. ಬ್ಯಾಂಗ್ಳೂರ್ಗೆ ಹೋಗುವಾಗ ಗೊತ್ತಾಯ್ತು ಅದು ಆಟಿಸಮ್ ಅಲ್ಲ, ಸೆರೆಬ್ರಲ್ ಪಾಲ್ಸಿ ಅಂತ ಗೊತ್ತಾಯ್ತು. ಸೊ ಬೇಸಿಕಲಿ ನಿಮ್ಗೆ ಸೆರೆಬ್ರಲ್ ಪಾಲ್ಸಿ ಬಗ್ಗೆ, ಈ ಡಿಸೀಸ್ ಬಗ್ಗೆ ಕಂಪ್ಲೀಟ್ ಆಗಿ ಐಡಿಯಾ ಇತ್ತ? ಇರ್ಲಿಲ್ಲ, ಖಂಡಿತ ಇರ್ಲಿಲ್ಲ, ಖಂಡಿತ ಇರ್ಲಿಲ್ಲ. ಈಗ ಕೂಡ ನಂಗೆ ಎಲ್ಲ ಐಡಿಯಾ ಇದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ವಿಶೇಷ ಮಕ್ಕಳಿಗೆ ಒಂದೊಂದು ಏನೋ ಸಿಮ್ ಇರ್ತದೆ ನೋಡಿ, ಡಯಾಗ್ನೋಸಿಸ್ ಸೆರೆಬ್ರಲ್ ಪಾಲ್ಸಿ, ಆಟಿಸಮ್. ಆಟಿಸಮ್ ಅಂತ ಹೇಳಿದ್ರೆ ಈ ಒಂದು ಆಟಿಸಮ್ ಅಲ್ಲಿ ಇರುವ ಮಗು, ಈಗ ನನ್ನ ಮಗು ಆಟಿಸಮ್,
ಅದರ ಎಂತ ಹೇಳ್ತಾರೆ ಭಾವನೆಗಳು, ಅದರ ವರ್ತನೆಗಳು ಬೇರೊಂದು ಆಟಿಸಂ ಮಗು ತರ ಇರ್ಬೇಕಂತ ಹೇಳಿಲ್ಲ. ಅಂದ್ರೆ ಒಂದು ಆಟಿಸಂನ ಒಳಗೆ ಬೇರೆ ಬೇರೆ ರೀತಿಯ ಒಂದು ಮಕ್ಕಳಿನ ಏನ್ ಹೇಳ್ತಾರೆ ಹಾವಭಾವ ಎಲ್ಲ ಬದಲಾಗ್ತಾ ಇರ್ತಾರೆ ಸೆರೆಬ್ರಲ್ ಪಾಲ್ಸಿ ಅಂತ ಹೇಳಿದ್ರು. ಈಗ ನನ್ ಮಗನಿಗೆ ಸೆರೆಬ್ರಲ್ ಪಾಲ್ಸಿ ಆಗಿ ಎಲ್ಲ ಮೈಲ್ ಸ್ಟೋನ್ಸ್ ಡಿಲೇ ಆಯ್ತು. ಕುತ್ತಿಗೆ ಆಗ್ಲಿ, ಕಾಲಾಗ್ಲಿ, ನಡೆಯುವುದಾಗ್ಲಿ, ಮಾತಾಗ್ಲಿ, ಬರೆಯುವುದಾಗ್ಲಿ ಎಲ್ಲ ಡಿಲೇ ಆಯ್ತು. ಕೆಲವು ಮಕ್ಕಳಿಗೆ ಯಾವ್ದಾದ್ರು ಒಂದು ಭಾಗ ಮಾತ್ರ ಏನಾದ್ರೂ ತೊಂದರೆ ಇರ್ತದೆ, ಅದು ನಿಮ್ಗೆ ಅದೇ ಆಗ್ತದೆ ಇದೇ ಆಗ್ತದೆ ಅಂತ ಹಾಗಾಗಿ ನಾನು ಹೇಳಲಿಕ್ಕೆ ಹೋಗಿಲ್ಲ. ಈಗ ನನ್ಗೆ ಸೆರೆಬ್ರಲ್ ಪಾಲ್ಸಿ ಬಗ್ಗೆ ಎಲ್ಲ ಗೊತ್ತು ಅಂತ ಖಂಡಿತ ಹೇಳಲಿಕ್ಕೆ ನಿಮ್ಮ ಮಗುದು ಸ್ಪೆಷಲ್ ನನ್ನ ಮಗನ ಬಗ್ಗೆ ಹೇಳ್ಬಹುದು ನೀಟಾಗಿ ಸೊ ಬೇಸಿಕಲಿ ಮ್ಯಾಮ್ ಲೈಕ್ ಹೌದು ನೀವು ಬೋಲ್ಡ್ ಅಂಡ್ ತಪ್ಪಾಗಲ್ಲ, ನೀವು ಬೋಲ್ಡ್ ಆಗಿ ಫೇಸ್ ಮಾಡಿದ್ದೀರಾ ಈ ಸಿಚುವೇಶನ್. ಯಾವಾಗಾದ್ರೂ ಅಂದ್ರೆ ಅನ್ಸಿದ್ಯಾ ನನ್ಗೆ ಈ ತರ ಆಗ್ಬಾರ್ದಿತ್ತು? ಖಂಡಿತ ಅನ್ಸುತ್ತೆ, ಖಂಡಿತ ಅದು ಸಹಜ ಅಲ್ಲ. ಎಷ್ಟು ಖುಷಿಯಲ್ಲಿದ್ರು ಒಂದ್ ಸಣ್ಣ ನೋವಾದ್ರೂ ನಮ್ಗೆ ಹೌದು ನನ್ಗೆ ಯಾಕೆ ಆಯ್ತು ಅಂತ ನಮ್ಗೆ ಅನಿಸ್ತದೆ. ಹಾಗಿರುವಾಗ ನೋಡಿ ಮಕ್ಕಳಿಗೊಂದು ಜ್ವರ, ಸ್ವಲ್ಪ ಒಂದು ಜ್ವರ ಬಂದ್ರೆ ಕೂಡ ನಮ್ಗೆ ರಾತ್ರಿ ಅದೇ ಇಲ್ಲ, ಅಯ್ಯೋ ಏನಾಗ್ತದೋ ಏನಾಗ್ತದೋ ಅಂತ ಆಲೋಚನೆ. ಹಾಗೆ ಮಗುವಿಗೆ ಹೀಗೆ ಆಗ್ತದೆ ಅಂತ ಹೇಳುವಾಗ ಖಂಡಿತ ನನ್ಗೆ ಯಾಕೆ ಆಯ್ತು ಅನ್ನೋದಕ್ಕಿಂತ ಕೂಡ ನನ್ನ ಮಗುವಿಗೆ ಯಾಕೆ ಆಯ್ತು ಅಂತ ಹೇಳಿ ಯಾವತ್ತು ನೋವು ಹೌದು ಅಂದ್ರೆ ಹೇಳಲಿಕ್ಕೆ ಆಗುದಿಲ್ಲಲ್ಲ. ಈಗ ಓಕೆ ಸೆರೆಬ್ರಲ್ ಪಾಲ್ಸಿ ಅಂದ್ರೆ ಬೇರೆ ಬೇರೆ ವಿಧ ಇರ್ತಾರೆ. ಈಗ ನನ್ ಮಗುವಿಗೆ ಒಮ್ಮೆ ಮೂರ್ಛೆ ಮೂರ್ಛೆ ಬೀಳೋದಂತ ಹೇಳ್ತಿರಲ್ಲ, ಪಿಟ್ಸ್ ಹೇಳ್ತಾರೆ ಕೆಲವರು, ಸೀಜರ್ ಓಕೆ ಆತರ ಶುರು ಆಯ್ತು. ಅದೊಂದು ಬೇರೆ ಒಂದು ನೋವು. ಆಗ ನನ್ಗೆ ಅನಿಸಿದುಂಟು ನನ್ಗೆ ನಿಜವಾಗಿ ಹೇಳ್ಬೇಕಾದ್ರೆ ತುಂಬಾ ನೋವಾದದ್ದು ನನ್ನ ಮಗು ಸ್ಪೆಷಲ್. ಓಕೆ ಅದು ನೋವಿತ್ತು, ನಾನು ಗಟ್ಟಿ ಆಗಿದ್ದೆ. ಆದ್ರೆ ಅಷ್ಟೊಂದು ಕೊರೋನಾ ಟೈಮ್ ಅಲ್ಲಿ ಒಂದ್ಸರಿ ನಾನು ಅದೇ ಪಾತ್ರೆ ತೊಳ್ಕೊಂಡು ನಂದು ಮನೆ ಕೆಲಸ ಮಾಡುವಾಗ ಮಗು ನನ್ನ ಹತ್ರ ಆಟ ಆಡ್ತಾ ಇತ್ತು. ಸಡನ್ ಮಗು ಮಾತಾಡೋದು ಏನ್ ಕೇಳಿಸ್ತಾ ಇಲ್ಲ, ನೋಡುವಾಗ ನಂದು ಮಗು ಫುಲ್ ಬಾಡಿ ಎಲ್ಲ ಸ್ಟ್ರೆಸ್ಡ್ ಆಗಿ ಮುಖ ಎಲ್ಲ ಸೈಡ್ ಬಿದ್ದು ಬಾಯಲ್ಲೆಲ್ಲ ನೊರೆ ಬರುದು ಕಣ್ಣೆಲ್ಲ ಎಲ್ಲೆಲ್ಲೋ. ಅದು ನನ್ಗೆ ಈಗ ಕೂಡ ಅದೊಂದು ಪೇನ್ಫುಲ್ ಅಂದ್ರೆ ಅದೇ ಒಂದು ಇನ್ಸಿಡೆಂಟ್ ಅಂದ್ರೆ ನನ್ಗೆ ಅನ್ಸಿತ್ತು ಆಲ್ರೆಡಿ ಪಾಪ ಆ ಮಗುಗೆ ಇಷ್ಟ ಅದ್ರ ಜೊತೆ ಇದೊಂದು ಬೇಕಿತ್ತ, ಅದೊಂದು ನನ್ಗೆ ಯಾವತ್ತು ಮನಸ್ಸಲ್ಲಿದೆ. ಹೌದು. ಸೊ ಮ್ಯಾಮ್ ನಿಮ್ಗೆ ಅಂದ್ರೆ ಸೊಸೈಟಿ ಆಗಿರ್ಬೋದು ಅಥವಾ ನಿಮ್ ಫ್ಯಾಮಿಲಿ ಆಗಿರ್ಬೋದು ಹೇಗೆ ಆಕ್ಸೆಪ್ಟ್ ಮಾಡಿದ್ರ ಅಥವಾ ನಿಮ್ ಅಲ್ಲೂ ಸಹ ನಿಮ್ಗೆ ಡಿಫಿಕಲ್ಟ್ ಸಿಚುವೇಶನ್ ಇತ್ತು ಅವ್ರನ್ನ ಸ್ವಲ್ಪ ಫೇಸ್ ಮಾಡುವಾಗ? ಓಕೆ ಮ್ಯಾಮ್, ನನ್ ಪ್ರಕಾರ ಸ್ಪೆಷಲ್ ಮದರ್ಸ್ಗೆ ಕೆಲವರು ಅದೇ ವೀಕ್ ಇರ್ತಾರೆ ಅಂತ, ಅವರಾಗಿ ವೀಕ್ ಇಲ್ಲದಿದ್ರೂ ಕೆಲವೊಮ್ಮೆ ಸೊಸೈಟಿ ನಿಮ್ಮನ್ನು ವೀಕ್ ಮಾಡ್ತಾರೆ. ನಾನೀಗ ಗಟ್ಟಿ ಇದ್ದೇನೆ, ಕೆಲವೊಮ್ಮೆ ಅತ್ತದ್ದು ಇದೆ ಕೆಲವೆಲ್ಲ ಮಾತಿಗೆಲ್ಲ, ಅದು ಪರವಾಗಿಲ್ಲ, ನಾನು ಈಗ ಗಟ್ಟಿ ಆಗಿದ್ದೇನೆ. ಆದ್ರೆ ಕೆಲವು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಕೆಲವರು ಇರ್ತಾರೆ, ಅವರಿಗೆ ಅದನ್ನು ಮಗುವಿಗೆ ಪ್ರಾಬ್ಲಮ್ ಇರೋದಕ್ಕಿಂತ ಈ ಕೆಲವರೆಲ್ಲ ಚುಸ್ತಾರಲ್ಲ, ಓ ಅದೇ ಆಯ್ತು ನಿಮ್ಗೆ ಗೊತ್ತಿರ್ಲಿಲ್ವಾ ಟೆಸ್ಟ್ ಇಲ್ವಾ, ಈಗಲೂ ಎಷ್ಟು ಟೆಸ್ಟ್ ಇದೆ, ಇಷ್ಟು ಟೆಸ್ಟ್ ಇರುವಾಗ ನಿನ್ನ ಮಗು ಯಾಕೆ ಹೀಗೆ ಆಯ್ತು. ಆಮೇಲೆ ಕೆಲವೊಮ್ಮೆ ಏನಾದ್ರೂ ಮಾಡಿದ್ರೆ ಅವ ಯಾಕೆ ಹಾಗೆ ಮಾಡುದು ಸರಿ ಇಲ್ವಾ ಅಂತ ಕೇಳ್ತಾರೆ ಸಡನ್ ಆಗಿ. ನಾನಂದ್ರೆ ಇದು ನಿಮ್ಮ ಏನು ಚಾನಲ್ ಮೂಲಕ ಹೇಳುದಂತ ಹೇಳಿದ್ರೆ, ಯಾವ್ದಾದ್ರು ಸ್ಪೆಷಲ್ ಮಕ್ಕಳನ್ನು ನೀವು ನೋಡಿದ್ರೆ ಒಮ್ಮೆಲೆ ಅವರಿಗೆ ನೀವು ಹೀಗೆ ಹೇಳುದಲ್ಲ ಅಂತ ಹೇಳಿದ್ರೆ, ಓಕೆ ಯಾಕೆ ಇವ ಸರಿ ಇಲ್ವಾ. ಈಗ ನಾನು ಬಸ್ ಅಲ್ಲಿ ನಿನ್ನೆ ಹೋದೆ ಉಡುಪಿಯಲ್ಲಿಗೆ ಹೋಗುವಾಗ, ನಂದು ಮಗನದ್ದು ಕಣ್ಣು ಹೇಗಿದೆ ಅಂತ ಹೇಳಿ ಸ್ವಲ್ಪ ಐ ಸೈಡ್ ಸ್ವಲ್ಪ ಅವನದ್ದು ನಿಮ್ಗೆ ಸ್ವಲ್ಪ ನಾರ್ಮಲ್ ಆಗಿಲ್ಲ ಅಂತ ಫೀಲ್ ಆಗ್ತದೆ. ಬಸ್ ಹತ್ತುವಾಗ ಒಬ್ಬ ಕಂಡಕ್ಟರ್ ಹೇಳ್ದ, ಆಗ್ತದ ಕಣ್ಣಿಜ್ಜ ಅಂತ ಅದೇ ಕೇಳಿದ್ರು. ಆಗ ನನ್ಗೆ ನಾನು ನನ್ನದಾಲೋಚನೆ ಮಾಡಲಿಲ್ಲ, ನಾನು ಅನ್ಸೋದು ಇದೇ ಪ್ರಶ್ನೆ ನನ್ನ ಇನ್ನೊಂದು ಗೆಳತಿಯರಿಗೆ ಕೇಳ್ತಿದ್ರೆ ಅವರು ಬಸ್ ಅಲ್ಲೇ ಆಗ್ತಾ ಇದ್ರು. ಹೌದಾ, ನಾನು ಹೇಳುದು ನಾನು ಗಟ್ಟಿ ಅಂತ ಹೇಳುದಲ್ಲ, ಅಂದ್ರೆ ತುಂಬಾ ಸಾಫ್ಟ್ ಇರುವವರು ಕೂಡ ಇರ್ತದೆ. ಸೊ ಸಮಾಜ ಯಾವತ್ತು ಇಂಥ ತಾಯಿಯವರೊಟ್ಟಿಗೆ ಮಾತಾಡುವಾಗ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡ್ಬೇಕು, ಚುಚ್ಚುದು ಅಲ್ಲ. ಹೌದು, ಸರಿ ಇಲ್ಲ ನೋಡಿ ಒಳ್ಳೆ ಒಂದು ಟರ್ಮ್ ಎಂತ ಪದವೇ ಕೊಟ್ಟಿದ್ದಾರೆ ವಿಶೇಷ ಅಂತ ಹೇಳಿ ಅಲ್ಲ, ಅದನ್ನ ಯೂಸ್ ಮಾಡಿ ಅಲ್ಲ. ಮಗುವಿಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಆತರ ಕೇಳಿ, ಡೈರೆಕ್ಟ್ ಆಗಿ ಆಗ ಸರಿಜ್ಜ ಕಣ್ಣು ತೋಜ್ಜ ಸೊಸೈಟಿ ಯಾವತ್ತು ಮಾತಾಡುವಾಗ ಸ್ವಲ್ಪ ಆಲೋಚನೆ ಮಾಡಿ. ತಾಯಿ ತಾಯಿ ಅಲ್ಲ, ಎಷ್ಟೇ ಗಟ್ಟಿ ಇರ್ಲಿ ಎಷ್ಟೇ ಗಟ್ಟಿ ಏನೇ ಇರ್ಲಿ ಯಾವುದೇ ಪೋಸ್ಟ್ ಅಲ್ಲಿ ಇದ್ರಿ, ತಾಯಿ 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 ಕರುಳ ಅಂತ ಆಗ್ತದೆ. ಸೊ ನಿಮ್ಗೆ ಸೊಸೈಟಿಯಿಂದ ಆಕ್ಸೆಪ್ಟೆನ್ಸ್ ನೀವು ಖುದ್ದಾಗಿ ನೀವೇ ಫೇಸ್ ಮಾಡ್ತಾ? ಎಲ್ಲಿ ಮಾತಾಡ್ಬೇಕೋ ಅಲ್ಲಿ ಮಾತಾಡಿ ಕೂಡ ಇದೆ. ಕೆಲವೊಮ್ಮೆ ಎಲ್ಲಾದ್ರೂ ಫಂಕ್ಷನ್ ಗೆ ಹೋದ್ವಾಗ ನನ್ನ ಮಗನ್ ಸ್ವಲ್ಪ ತಾತ್ಸಾರ ಮಾಡುದು, ನಾನು ಅಳೋದಂತ ಇಲ್ವೇ ಇಲ್ಲ, ನಾನು ಡೈರೆಕ್ಟ್ ಅವ್ರಿಗೆ ಹೇಳ್ತೇನೆ. ಯಾಕೆ ನಂದು ಮಗುವಿಗೆ ಫೈಟ್ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ, ನಾನು ಜೀವ ಇದ್ದೇನಲ್ಲ, ನಾನು ನನ್ನ ಸೈಡ್ ಇಂದ ಎಷ್ಟು ಫೈಟ್ ಬೇಕು ನಾನು ಮಾಡಿದ್ದೇನೆ. ಅವರಿಗೆ ಅಲ್ಲಲ್ಲೇ ಉತ್ತರ ಕೊಟ್ಟು
ಯಾಕಂದ್ರೆ ಕೆಲವೊಮ್ಮೆ ನೀವು ಸುಮ್ಮನೆ ಕುತ್ಕೊಂಡ್ರೆ ಅದೇ ಹೇಳ್ತಾರೆ ಬುದ್ಧಿದವನಿಗೆ ಪೆಟ್ಟು ಜಾಸ್ತಿ ಹೇಳ್ತಾರಲ್ಲ, ನೀವು ಎಷ್ಟರವರೆಗೆ ಬಾಗ್ತಿರೋ ಅಲ್ಲಿವರೆಗೆ ನಿಮ್ಮನ್ನು ಬಗ್ಸೋರೇ ಇರೋದು. ನೀವು ಕೆಲವೊಮ್ಮೆ ಯಾವತ್ತು ನಿಮ್ಗೆ ಅಲ್ಲಿ ನಿಮ್ಮ ಶಕ್ತಿಯನ್ನು ನೀವು ತೋರಿಸ್ಬೇಕು, ಆಗ ನೀವು ತೋರಿಸ್ಲೇಬೇಕಾಗ್ತದೆ. ಇಲ್ದಿದ್ರೆ ಸಮಾಜ ಕೂಡ ನಿಮ್ಮನ್ನ ಅದೇ ರೀತಿ ಟ್ರೀಟ್ ಮಾಡ್ತಾ ಹೋಗ್ತದೆ, ಇವಳಿಗೆ ಏನ್ ಹೇಳಿದ್ರು ಪರವಾಗಿಲ್ಲ ಕೇಳ್ತಾಳೆ. ಬೇಸಿಕಲಿ ನೀವು ಬೋಲ್ಡ್ ಆಗಿ ಇಡೀ ಸೊಸೈಟಿಯನ್ನ ಫೇಸ್ ಮದರ್ ಆಗಿ ಫೇಸ್ ಮಾಡ್ತಾ ಹೋಗ್ತಿದ್ದೀರಾ. ಸೊ ಈಗ ನಿಮ್ಮ ಜರ್ನಿ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಸೊ ವೀಕ್ಷಕರಿಗೆ ಏನ್ ಮೆಸೇಜ್, ಆಸ್ ಅ ಮಾಮ್ ಏನ್ ಮೆಸೇಜ್ ಅನ್ನ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಮ್ಯಾಮ್? ತಾಯಂದ್ರಿಗೆ ತಾಯಂದ್ರಿಗೆ ಮೆಸೇಜ್ ಅಂತ ಏನಲ್ಲ, ಬಟ್ ನನ್ನದೊಂದು ಅನುಭವ ಹೇಳೋದು. ನಮ್ಗೆ ತಾಯಂದ್ರಾದ್ಮೇಲೆ ನಮ್ಮದೊಂದು ಬೇರೆ ಒಂದು ಪ್ರಪಂಚ ಅದು, ಅದರಲ್ಲಿ ನೋವು ಇರ್ತದೆ, ಆಮೇಲೆ ಖುಷಿ ಇರ್ತದೆ, ಎಲ್ಲ ಇರ್ತದೆ. ಆದ್ರೆ ಅದನ್ನೆಲ್ಲ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಹೋಗ್ಬೇಕು. ಏನೇ ಇರಲಿ ಒಂದು ಟೈಮ್ ಇರ್ಲಿ, ಕೆಲವರು ಹೇಗಂತ ಹೇಳಿದ್ರೆ ತಾಯಿ ಆದ ಕೂಡಲೇ ಓಕೆ ನನಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ, ನನಗೆ ಬೇರೆ ಕಡೆ ನನ್ನ ಸ್ಟಡೀಸ್ಗೆ ಫೋಕಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಥವಾ ನನ್ನ ಜಾಬಿಗೆ ಫೋಕಸ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆಲ್ಲ ಹೇಳ್ತಾರೆ. ಹಾಗೆ ಖಂಡಿತ ನಾವು ಮಾಡ್ಲೇಬಾರ್ದು. ಈಗ ಹೇಗಾದ್ರೂ ಮಾಡಿ ನೀವು ನಿಮ್ಮ ಮಕ್ಕಳನ್ನು ಒಳ್ಳೆ ರೀತಿ ನೋಡ್ಕೊಂಡು ಅವರಿಗೆ ಬೇಕಾದಂತಹ ಅಗತ್ಯವನ್ನು ನೀವು ಕೊಡ್ತಾ, ನಿಮ್ಮ ಅಗತ್ಯವನ್ನು ಕೂಡ ನೀವು ಫುಲ್ಫಿಲ್ ಮಾಡಬೇಕು. ಯಾವತ್ತು ನಾವು ಯಾವತ್ತು ಮಕ್ಕಳನ್ನು ತಾಯಿ ಅಂತ ಹೇಳಿದ್ರೆ ಸ್ಯಾಕ್ರಿಫೈಸ್ ಅಂತೇಳಿ, ಆತರ ಏನಿಲ್ಲ. ಸ್ಯಾಕ್ರಿಫೈಸ್ ಹೇಗೆ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮತನ ನಿಮ್ಗೆ ನೀವು ಸ್ಯಾಕ್ರಿಫೈಸ್ ಮಾಡಬಾರ್ದು. ನಿಮ್ಗೆ ವರ್ಕ್ ಮಾಡ್ಲಿಕ್ಕಿದ್ಯಾ ನೀವು ವರ್ಕ್ ಮಾಡ್ಬೇಕು, ಅಥವಾ ನಿಮ್ಗೆ ಏನಾದ್ರು ಜೀವನದಲ್ಲಿ ಸಾಧಿಸ್ಲಿಕ್ಕಿದ್ಯಾ ನೀವು ಸಾಧಿಸ್ಬೇಕು. ಮಕ್ಕಳಿಗೆ ಯಾವಾಗ ಯಾವಾಗ ನಿಮ್ಮ ಅಗತ್ಯ ಇದೆ, ಎಲ್ಲೆಲ್ಲಿ ನಿಮ್ಮ ಮಾರ್ಗದರ್ಶನ ಬೇಕೋ ಅದನ್ನು ನೀವು ಕೊಡ್ತಾ ಇರ್ಬೇಕು. ಹಾಗೆ ನಿಮ್ಮದೊಂದು ಏನು ವಿಲ್ ಇರ್ತದೆ ಅಥವಾ ನಿಮ್ಮ ಏನು ಆಸೆ ಇರ್ತದೆ ಅದನ್ನ ಯಾವತ್ತು ನಾವು ಸ್ಯಾಕ್ರಿಫೈಸ್ ಮಾಡಿ ಬಿಟ್ಟು ಕೊಡ್ಲೇ ಬಾರ್ದು. ಎಲ್ರಿಗೂ ಹೌದು, ಎಲ್ರಿಗೂ 24 ಗಂಟೆ ಅಲ್ಲ. ನಾನು ಹಣ ಕೊಟ್ಟು ತಗೊಳ್ಳಿಕ್ಕೆ ಆಗುದಿಲ್ಲ ಅಲ್ಲ, ನಾನೊಂದು 1 ಲಕ್ಷ ಕೊಡ್ತೇನೆ, ನನ್ಗೊಂದು 28 ಗಂಟೆ ಕೊಡಿ, ನನ್ಗೆ 24 ಗಂಟೆ, ನಿಮ್ಗೂ ತಾಯಿಗೂ 24 ಗಂಟೆ. ಅದನ್ನ ಹೇಗೆ ನಾವು ಯುಟಿಲೈಸ್ ಮಾಡ್ತೀವಿ ನಮ್ಮ ಮೇಲೆ. ಸೊ ಮ್ಯಾಮ್ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿದ್ದಕ್ಕೆ ಹೃತ್ಪೂರ್ವಕವಾದ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ನನಗೆ ಇಲ್ಲಿ ಬರ್ಲಿಕ್ಕೆ ಅಪರ್ಚುನಿಟಿ ಮಾಡಿಕೊಟ್ಟು, ಈ ರೀತಿ ಒಳ್ಳೆ ರೀತಿ ನನಗೆ ನಮ್ಮ ಜೊತೆ ಇಂಟ್ರಾಕ್ಷನ್ ಮಾಡಿದ ನಿಮ್ಗೂ ಕೂಡ ಥ್ಯಾಂಕ್ಸ್. ಇವನ್ ನಿಮ್ಮ ನ್ಯೂಸ್ ಕರ್ನಾಟಕ ಚಾನೆಲ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ವೀಕ್ಷಕರೇ, ನಾವು ನೋಡಿದ್ವಿ ವಿನುತಾ ಶೆಟ್ಟಿ ಅವರ ಜರ್ನಿ ಫ್ರಮ್ ಚೈಲ್ಡ್ಹುಡ್ ಟು ಅವರೊಂದು ಸ್ಪೆಷಲ್ ಮದರ್ ಆಗುವವರೆಗೆ. ಸೊ ಈ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಸ್ಪೆಷಲ್ ಮದರ್ ಅಂತ ಹೇಳಿದಾಗ ನಾವು ಯಾವಾಗ್ಲೂ ಬೇರೆ ಟ್ರೀಟ್ ಮಾಡೋದಾಗ್ಲಿ, ಕ್ರಿಟಿಸಿಸಂ ಮಾಡೋದಾಗ್ಲಿ ನಾವು ಮಾಡಬಾರ್ದು ಅಂತ ಅವ್ರ ಮೆಸೇಜ್ ಅನ್ನ ಆಲ್ರೆಡಿ ನಿಮಗೆ ಕೊಟ್ಟಿದ್ದಾರೆ. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಮ್ಗಳ ಜೊತೆ ನಾವು ಭೇಟಿಯಾಗೋಣ. ಸೊ ನೋಡ್ತೀರಿ ನಮ್ಮ ನ್ಯೂಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು.